ಸನ್ಮಾನ್ಯ ಕೇಳಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಂದ ಒಂದೆರಡು ಹಿತನುಡಿಗಳು. ಈಗ ಬಹಳ ಸಮಯ ಆಗಿದೆ, ಮುಖ್ಯಮಂತ್ರಿ ಮಾತಾಡಬೇಕಂತ ನಂದು ಇಚ್ಛೆ ಅದ. ಅದಕ್ಕೆ ನಾ ಎಲ್ಲರದ್ದು ಹೆಸರು ತೊಳೆದು ಎಲ್ಲ ಶ್ರೀಗಳ ಪಾದದಲ್ಲಿ ವಂದಿಸಿ, ಈ ಮೂರ್ತಿ ಸುಮಾರು ನನ್ನ ಅನಿಸ್ತದ ಒಂದು 60 ವರ್ಷದಿಂದ ಸ್ಥಾಪನಾ ಮಾಡಿದ್ದ ಮಾನ್ಯ ಬೆಂಬಲಿಗೆ ಅವ್ರು ನೆನೆಸ್ಬೇಕಾಗ್ತದೆ. ಆದರೆ ಆ ಮೂರ್ತಿ ಈಗ ಕ್ಷಿದ್ರ ಆಗಿದೆ. ಆ ಕ್ಷಿದ್ರ ಆಗೋದ್ರಿಂದ 2-3 ವರ್ಷ ಆಯಿತು, ಇದಕ್ಕೆ ಹೊಸ ಮೂರ್ತಿ ಬರಬೇಕಂತ ತಿಳ್ಕೊಂಡು ನಾವೆಲ್ಲ ವೀರಶೈವ ಮಹಾಸಭಾದವರು ರತ್ನಕ್ಕನ ಅಧ್ಯಕ್ಷ ಸ್ಥಾನದಲ್ಲಿ ಈ ಮೀಟಿಂಗ್ ಮಾಡಿ ಇವತ್ತು ಯಾರದ್ರೇನ ಇದಕ್ಕೆ ಹೆಚ್ಚಿನ ಆಶೀರ್ವಾದ ಇದ್ದರೆ ಇಲ್ಲಿ ಶಾಸಕರಾದ ಅಭಯ ಪಾಟೀಲ್. ಅಭಯ ಪಾಟೀಲ್ ಬರೇ ಹೇಳಿದ್ರು ನನ್ನ ನೀವೆಲ್ಲ ಆ ಕಡೆ ಇದ್ರೆ ನನ್ನ ಭಾಗದೊಳಗೆ ಬಸವಣ್ಣವ್ರ ಮೂರ್ತಿ ಇದೆ. ಅದು ಬಸವಣ್ಣವ್ರನ್ನಲ್ಲ, ಬಸವಣ್ಣವ್ರ ಜೊತೆಗೆ ಶಿವಾಜಿ ಮಹಾರಾಜನು ಇಲ್ಲೇ ಇಟ್ಕೊಂಡಿದ್ದೀನಿ, ಅದನ್ನು ಬರ್ತೀವಿ. ಅದಕ್ಕೆ ತಾವು ದಯವಿಟ್ಟು ಅಭಯ ಪಾಟೀಲ್ರು ಇದನ್ನು ಸಂಪೂರ್ಣ ಒಂದು ಕಲಾಕೃತವಾಗಿ ಮುಂಬೈನ ಅವರು ದೇಸಾಯಿ ಅವರಂತ ಆರ್ಟ್ ಡೈರೆಕ್ಟರ್ ಇದ್ದಾರೆ, ಸಿನಿಮಾದೊಳಗೆ ಭಾಳಷ್ಟು ಅವರು ಡಿಸೈನು ಮಾಡಿಸಿದ್ದಾರೆ. ಈಗ ನಾವು ಹೋಗಿ ಬಂದು ಇಬ್ಬರು, ನಾನು ಅವನು ಮುಂಬೈಗೆ ಹೋಗಿ ಬಂದು ಅದನ್ನು ಭಾಳ ಉತ್ತಮವಾದ ಈ ಭಾಗದಲ್ಲಿ ಒಂದು ಬಸವಣ್ಣವರದ ಪ್ರಚಾರ ಜೊತೆಗೆ ಅವರ ಶರಣರು ಎಲ್ಲ ಶರಣರ ಹಿಂದೆ ಅವ್ರ ಮೂರ್ತಿ ಮಾಡಿಕೊಂಡು ಒಂದು ಅನುಭವ ಮಂಟಪ ಜೊತೆಗೆ ಈ ಮೂರ್ತಿ ಆಗಬೇಕಂತ ನಮ್ಮ ಇಚ್ಛೆ ಅದ. ಕೊನೆಯದಾಗಿ ನನ್ನೊಂದು ಆಶಯ ಅದ, ಮಾನ್ಯ ಮುಖ್ಯಮಂತ್ರಿಗಳಾದರು ದಯವಿಟ್ಟು ನಾವು ಮುಂದಿನ ಸಲನೂ ಮುಖ್ಯಮಂತ್ರಿ ಆಗ್ರಿ, ನಮ್ದೇನು ತಕರಾರಿಲ್ಲ ಮುಂದಿನ ಸಲ. ಆದ್ರೆ ಒಂದು ಇಚ್ಛೆ ಅದ, ಹೇಗೆ ತಾವು ಪಟೇಲ್ ಅವ್ರದ್ದು ನರ್ಮದಾ ನದಿಯಲ್ಲಿ ಒಂದು ಶ್ರೇಷ್ಠ ಒಂದು ಅವರ ಮೂರ್ತಿ ಸ್ಥಾಪನೆ ಮಾಡಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಆದರೆ ಈ ಜಗತ್ತಿಗೆ ಮಹಾಪುರುಷರು ಯಾರು ಇದ್ರೆ ಬಸವಣ್ಣವರು ಎಂಥ ವ್ಯಕ್ತಿ, ನಾವು ಹೋಗಿ ಲಂಡನ್ ಕುಣಿಸಿದೀವಿ ಆದರೆ ಇಲ್ಲೊಂದು ಜನರಿಗೆ ಮೆಸೇಜ್ ಮುಟ್ಟಂಗೆ ಒಂದು ಇಲ್ಲಿ ಸ್ಥಳ ಅದ. ಘಟಪ್ರಭಾ ನದಿಗೆ ಎರಡೂ ಕಡೆ ಗುಡ್ಡ ಅದ, ನಡಕ ನದಿ ಅದ, ನದಿಯೊಳಗೆ ಕೆಂಪೇಗೌಡರದ್ದು ಎಷ್ಟು ಮೂರ್ತಿ ಅದ, ಹಂಗೆ ಮೂರ್ತಿ ಬಸವಣ್ಣವ್ರದ್ದು ಮಾಡಬೇಕಂತ ನಾನು ಕೇಳಕ್ಕೆ ಸಮಾಜ ವತಿಯಿಂದ ಕೇಳಿಕೊಂಡು ನಾನು ಎರಡು ಮಾತನ್ನ ಇಲ್ಲೇ ವಿರಾಮ ಮಾಡ್ತೀನಿ.